ಇಲೆಕ್ಷನ್ ಸಂಬಂಧ ಬಂದಿದ್ದು ನಾವು ಬಂದಾಗ ಅಣ್ಣ ಒಂದೊಂದು ಬಂದ ಬಂದಿಲ್ಲ ಅಂದ್ರೆ ಬಂದಾಗ ಅಂತದ್ರ ಅರ್ಥ ಈಗ ಅವ್ರು ಬಂದಾಗಿಲ್ಲ ಅವ್ರು ಬಂದಿಲ್ಲ ನಾ ಇಲೆಕ್ಷನ್ ಇದ್ರೆ ಏನಾಗ್ತ ಬಂದಾಯ್ತು ನಮ್ಗೆ ಅಕ್ಕ मे रस के जवारी नम जवारी हड़बिटी सवर हनर बॉक्स हण्ड्रे तुम्हारे तिपि हूँ ನಮ್ಮ ಮೈನ ಹಿಂಗ ತಿಂತೀವಿ ಅಯ್ಯೋಯ್ಯೋ ಈ ಬಳ ಸಂಜಿ ನಾನೇನ ಕೈ ಬಿಟ್ಬಿಟ್ಟಣ್ಣ मत उलिद मतनबिटी नोड़प
ಹೊಳಿತಿತ್ತ. ಬೈತಿದ್ದಳು ಕೆವ್ವ. ಫೋನಲ್ಲೇ ಬಿಟ್ಟು ಬಂದಾನ, ಫೋನ್ ಹೆಂಗೆ ಹಚ್ಚಬೇಕನ ಅಲ್ಲೇ ಕುಂತಂತೆ. ಹಣಿ ಸಿಡಿಯಾಕತ್ ನೋ. ಹ್ಞೂ, ಕಟ್ಟೆಮ್ ಕುಂದ್ರೆಪ್ಪ. ಹಾಂ, ಅಪ್ಪ ಬಂದಂದ್ರೆ ಎಲ್ಲ ತೆಗ್ದ, ಎಲ್ಲ ತೆಗ್ದ ಅಂತಂದ್ರೆ ಮುಂಚೆನೂ ಖುಷಿ ನಮ್ಮ ಮನೆಯವ್ರು ಅವರು ಏನು ಮಾಡ್ತಿರ್ಕಿಲ್ಲ. ಸಗಣಿ ಗುಡಿಸೋದು, ನಮ್ಮ ಗೌರಿಗೆ ಮೇವು ಹಾಕೋದು, ಕೋಳಿ ಕಾಳು ಹಾಕೋದು, ಕೋಳಿ ಬಿಡೋದು, ಸಂಜೆ ಮುಂದೆ ಕೋಳಿ ಮುಚ್ಚೋದು, ಎಲ್ಲ ಅವರು ಮಾಡ್ತಿದ್ರು. ಬೆಳಗ್ಗೆ ಬೆಳಗ್ಗೆನ ಬೆಕ್ಕು ಕೋಳಿ ನಮ್ಮ ಹುಂಜ ಹಿಡಿದು ಬಿಟ್ಟೈತಿ ನೋಡ್ರಿ, ಪಾಪ ಹಲ್ಲು ನಟ್ಟವ್ ಅದಕ್ಕೆ. ಅದಕ್ಕೀಗ ಅರ್ಶಿನ ಪುಡಿ ಹಚ್ಚಾಕತ್ತೀವಿ, ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನೀಟ್ ಆಕೈತೆ ಅಂತ ಹೇಳಿ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ನೀರು ಕಲಸ್ಲ ಮತ್ತೆ ಹಂಗೆ ತಗೊಂಡು ನೋಡ್ರಿ ಹೆಂಗ ಇರತ್ ನೋಡ್ರಿ. ನಮ್ ಹುಂಜ ಕೋಳಿ ಹಿಡಿದು ಬಿಟ್ಟತ್ ನೋಡ್ರಿ. ಹಂಡಕಾಸ ಮಾಡ್ಕೋತ ನೋಡಿ ಅದನ್ನ ಇದ್ದಕ್ಕ ಓದ ಬಿಡ್ತೈತಿ. ನಮ್ಮ ಮನೆಯವ್ರು ಹೋಗಿ ಬಿಡಿಸ್ಕೊಂಡ್ ಒಂದು ಚಲೋ ಅದ ನಾಯಿ ಸಾಕ್ಬೇಕು. ನಮ್ಮ ಪಪ್ಪಿ ಬರೀ ಮನುಷ್ಯರಿಗಷ್ಟ ನೋಡ್ರಿ. ಅದೇನ್ ಮಾಡ್ತಿದ್ರೆ ರೆಕ್ಕೆ ಅಂತೆಲ್ಲ ಕಡಿತದ, ಮಣ್ಣು ಒಂದು ಓದತಿ, ಮಣ್ಣು ಒಂದು ದೊಡ್ಡ ಕೋಳಿನ ಓದತ್ತೆ, ತತ್ತಿ ಹಾಕೋ ಕೋಳಿನ ಓದತ್ತಿ. ಮತ್ತೆಲ್ಲಿ ಇರಬೇಕು ನೋಡ್ರಿ, ಪಾಪ ಮೆತ್ತಗಾಗ್ಬಿಟ್ಟೈತೆ. ಅದು ಮತ್ ನೋಡಿ ಎಲ್ಲಾರ ಇಲ್ಲಿ ಗೋಣಿ ನಂತೆಲ್ಲ ಕಡಬೇಕು ನೋಡ್ರಿ. ಕರಿ ಹುಂಜುಗಳು ಇರ್ಬೇಕಂತ, ಕರಿ ಹುಂಜುಗಳು ಅಷ್ಟ ಮಾರ್ಬೇಡವಾ ಅಂತೇಳಿ ಅಪ್ಪ ಹೇಳೇನೋ. ಇದು ಬೆಕ್ಕ ಈಗ ಶುರು ಮಾಡಿಬಿಟ್ಟೈತಿ. ಈ ಉಂಡೇಶ ಇಲ್ಲಿ ಭಾಳ ಕಡದತಿ, ಹಿಂಜುಗಡೆ ರೆಕ್ಕಿ ನೋಡಂಗಿಲ್ಲ ನೀ ನೋಡಿಲ್ಲಿ. ನಾವು ಇಲ್ಲಿ ಈಚಕಡೆ ಅಷ್ಟ ಕಡೆ ಈಚಕಡೆ ರೆಕ್ಕೆ ಅಂತ ಇಷ್ಟ ಕಡದತ್ ಅಂತ ಮಾಡೇವಿ. ಈಚಕಡೆ ರೆಕ್ಕೆ ಒಂದ್ ಕಟ್ಟ ಇದನ್ ಮಾಡೈತಿ ನೋಡ್ರಿ. ಅದನ್ನ ಏನಾರ ಮಾಡ್ಬೇಕಂದ್ರೆ ಸಿಕ್ತಂದ್ರೆ ಮತ್ತೆ ಅದನ್ನ ಎತ್ತು ಕೊಂದ ಬಿಡ್ತೇವ್ರಿ. ಮತ್ತೆ ಏನ್ ಮಾಡುದು ಹೇಳ್ರಿ, ಇಲ್ಲಾಂದ್ರೆ ಏನು ಉಳಿಯಂಗೇನೆ ಇಲ್ಲ. ನೀವು ಕಡ್ಕೊಂಡು ಏನಾರ ಆಟ ಮಾಡ್ಕೊಂಡೇವಿ ಮಟ್ಟೇವಿ ಅಂತಂದ್ರ ಇವು ಹಂಗ ಮಾಡ್ತಾವ. ಇಲ್ಲಿ ನಮ್ಮ ಹೊಲ್ದಾಗ ಮೇಯಂಗಿಲ್ಲ, ದೂರ ತಗೋಕವ್. ಈಗೇನು ಬೆಳೆ ಐತಿ ಮಾಡಿಲ್ಲಲ್ಲ, ಹಂಗಾಗಿ ದೂರ ಹೋಗ್ಬಿಡ್ತಾವ. ದೂರ ಹೋಗಿ ಹಿಂಗ್ ಮಾಡ್ಕೊಂಡ್ಬಿಡ್ತಾವ. ನಮ್ಗೆ ಜೀವ ಬರಂತ, ನಾವು ಸಾಕಿದ್ರು ಸಾಕಿದ ಕೋಳಿ ತಿನ್ನಂಗಿಲ್ರಿ. ಅವನು ತಿನ್ನೋ ಮನಸ್ಸು ಆಗಂಗಿಲ್ಲ, ಜೀವ ಬರತ್ತೈತಿ. ಜೋಪಾನ್ ಮಾಡಿರ್ತೇವಲ್ಲ ಅವನ. ಅಷ್ಟೇ ಮಬ್ಬೇನಿಲ್ಲ, ಪಾಪ ಅಂಜೈತ ಅದು. ಅದ್ರ ಬಾಯ ಸಿಕ್ ಹೊಳೆ ಬದುಕ್ ಬಂದೈತೆ ಅಂತಂದ್ರೆ ಹೇಳ್ರಲ್ಲ, ಅಂಜಿಕ ಆಗಂಗಿಲ್ಲ. ಅಕ್ಕಿ ಹೋಗಿ ಅಕ್ಕಿ ಹೋಗಿಲ್ಲ ಒಳಗೆ
ಟಿವೆಂಕಿಯಲ್ಲಿ ಸಿಗಾಕತ್ತಾರ ನೋಡ್ಬೇಕ ಅಲ್ಲಿ ಬಂದಿರ್ತಾವ. ಹೌದಂತ ಟಿವೆಂಕಿ ಗೊತ್ತೇನ್ರಿ, ಟಿವೆಂಕಿ ಎಲ್ಲಿ ಅವು ಎಲ್ಲಿ ಸೆಳಿತಾವಲ್ಲ ಆ ಏನಾರ ನೋಡಿದ್ರ ಅಷ್ಟ ಸೆಳಿತಾವಂತವ ಒದಿರ್ತಾವ ಸೆಳಿತಾವಂತ. ಹಿಂಗಾತ್ ನೋಡ್ರಿ ಇವತ್ತಿನ ಬಾಳೆ ಮಾಡಬಾರ್ದ ಮಾಡಿ ಬುದ್ಧಿನ ಬೆಟ್ಟದಂಗೆ ಆಗಿಬಿಟ್ಟೈತೆ ನೋಡ್ರಿ. ಇಲ್ಲಿ ಕುಂತೇವು ಅಲ್ಲೆಷ್ಟು ಕುಂತ ಇಲ್ಲೆಲ್ಲ ಕುಂಕುಮ ಇವೇನು ಮ್ಯಾಗಿನ ಇಷ್ಟು ಈಗ ಆಗಲಾಗ ತೆಗೆದಿಟ್ಟು ಹೋಗಿದ್ನಿ ಅದನ್ನ ಕುಂಕುಮ ಮತ್ತು ಅರಿಶಿನ ಮುದ್ದೆ ಮಾಡಿ ನೋಡ್ರಿ. ಇದೆಲ್ಲಿ ತತ್ತಿ ಆಗ ಕುಂತೈತೆ ಇಲ್ಲಿ ಕುಂತೈತೆ ಇವು ಯಾಕೆ ಇಲ್ಲಿ. ಓ ತತ್ತಿ ಆಗೈತೆ ನೋಡ್ರಿ ಇಲ್ಲಿ ಅವು ಹಂಗೆ ಒಂದೇ ತೊಂದಲೇ ಹಾಕಂಗಿಲ್ಲ ತತ್ತಿ ಎಲ್ಲಿ ಬೇಕಾದಲ್ಲಿ ದಿನ ಒಂದೊಂದು ಜಾಗ ಹುಡುಕ್ತಾವೆ. ಏನು ಮಾಡ್ಬೇಕು ಈ ಈ ಬೆಕ್ಕಿನ ಸಂಬಂಧ ಅಯ್ಯೋ ಕಾರಿನ ಮ್ಯಾಗ ಹಾರಿ ಹೋತ ನಮ್ಮನೆಯವ್ರು ಆ ಕಡೆದ ಕಾಲು ಮಾಡ್ತಂದ ಬರ್ತಾರ ನನಗೆ ಆ ಗಿರಿ ಗಿರಿ ಬೀಳ್ತೈತಲ್ಲ ಅವ್ಕೂ ಉಗುರು ಭಾಳ ಇದಿರ್ತಾವ್ರಿ ಗಿರಿ ಗಿರಿ ಬಿದ್ದ ಬಿಡ್ತಾವು ಕಾರಿನ ಮ್ಯಾಗ ನೋಡ್ದೋ ಇಲ್ಲೆಲ್ಲ ಥೂ ನಮ್ಮನೆ ಹೊಲ್ಸಾಟ್ ಮಾಡ್ದವ್ ಕರೆಂಟ್ ಬಂದ ಖುಷಿ ದಿನ ತೊಳಿದೆ ತೊಳಿದೆ ಇದನ್ನ ಕಟ್ಟಿ ನೋಡ್ರಲ್ಲಿ ತತ್ತಿ ಹಾಕ್ತ ತತ್ತಿ ತಕ್ಕೊಳ್ಳಂತ. ಇವತ್ತ ಒಂದು ಕೋಳಿ ಹಾಕ್ತ ಮೊಟ್ಟೆ ಸಂಜೀಕ ಏನಾರ ನಾಲ್ಕು ಐದ ತತ್ತಿದ ಈಗ ಮುಂಜಾನೆ ಒಂದು ಎಂಟು ತತ್ತಿ ಕುದಿಸಿಟ್ಟೇನಿ. ಕೋಳಿ ನಮ್ಮನೆ ಮಾಡಾಕತ್ತ ನೋಡ್ರಿ ಹಾಳಾದ ಬೆಕ್ಕು ಅದಕ್ಕೆ ಏನು ಮಾಡಲಿಪ್ಪ ಅದನ್ನಂತೆ ನಾನು ಇದ್ರ ಸುಮ್ಮನೆ ತಿಂತತಿ ನಮ್ಮನೆ ಬೀಳತತ್ತಿ ತಿಂತತಿ ನಮ್ಮನೆ ಬೀಳತತ್ತಿ ಕೋಳಿ ಕಾಯ್ದು ಗೊತ್ತಿಲ್ಲ ಬಿಡೋದು ಗೊತ್ತಿಲ್ಲ. ಈಗ ನಾನು ಏನು ಮಾಡಬೇಕು ದಗದ ನೋಡಿದರೆ ಜಗ್ಗೈತಿ. ಇಲ್ಲಿ ಮತ್ತೊಂದು ಕೋಳಿ ತತ್ತಿ ಹಾಕೈತೆ ನೋಡ್ರಿ. ಇವ್ರು ತತ್ತಿ ಹಾಕಕ್ಕೆ ಜಾಗನೂ ಸಾಕಾಗೋಲ್ಲೋ ಏನೋ ಅಂತೀನಿ ನಾನು ನೋಡ್ರಿ. ಇಲ್ಲೆಲ್ಲ ಗೊಂಬಿ ಈತಿ ಇಟ್ಟಿರ್ತೈತಿ ಅವ್ನು ಕೆಡೋದು 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 ಕೆಳಗೆ ಕೆಡೋದು ತತ್ತಿ ಹಾಕೋದು ತತ್ತಿ ಭಾಳ ಸಣ್ಣ ಹಾಕ್ತಾ ಇವು ಕೋಳಿ ಸಣ್ಣದವಲ್ಲ ಮೊದಲಿನ ಕೋಳಿ ಮಣ್ಗಂಡ ದೊಡ್ಡ ಇದ್ದು ಏನರಿ ಕಾಟಕ್ಕಾಗಿ ಒಂದು ಏಳೆಂಟು ಹತ್ತು ಕೋಳಿ ನರಿ ನಾ ತಿಂತಿ ಹಂಗಾಗಿ ತೆಗ್ದಿದ್ದು ನಾನು ಇವಕ್ಕೆ ಬೆಗ್ ಗಂಟು ಬಿದ್ದುಬಿಟ್ಟೈತಿ. ಬಿಸಿ ಬಿಸಿ ಬಜ್ಜಿ ಮಾಡಾಕತ್ತಿ ನೋಡ್ರಿ ಬರೀ ಬಜ್ಜಿ ತಿನ್ನೋನಂತ. ನಾವು ಬಜ್ಜಿ ಹಿಟ್ಟು ಕೆಲವ್ರು ಗಟ್ಟಿ ಕಲಸ್ಕೋತಾರ ಬಜ್ಜಿ ಹಿಟ್ಟು ಯಾವಾಗಲೂ ಗಟ್ಟಿ ಕಲಸ್ಕೋಬಾರ್ದು. ಗಟ್ಟಿ ಕಲಸ್ಕೊನಿ ಅಂದ್ರೆ ಅವು ಸರಿಯಾಗಿ ಒಳಗೆ ಫ್ರೈ ಆಗಿರೋದಿಲ್ಲ. ನೋಡ್ರಿ ಎಷ್ಟು ಮಸ್ತ್ ಬಂದು ಇದನ್ನ ಮಾಡಿಟ್ಟೆ ನಾನು ಅಷ್ಟು ದೊಡ್ಡ ನೋಡ್ರಿ. ಎಲ್ಲಕ್ಕೂ ಕೇಳಿ ಕೊಟ್ಟು ಕಷ್ಟ ನೋಡ್ರಿ. ಹ್ಞೂ ಫ್ರೆಂಡ್ಸ್ ನಾನು ಬಜ್ಜಿ ಮಾಡಬೇಕಾದ್ರೆ ಕೆಲವೊಂದು ಟೈಮ ಸ್ಪೂನಲ್ಲೇ ಹಾಕ್ತೀನಿ, ಇನ್ನು ಕೆಲವೊಂದು ಟೈಮ ಕೈಲೇನ ಹಾಕ್ತೀನಿ.
ನಾವು ಬಾಳ್ಗಿ ಒಳಗೆ ಏನು ಎಷ್ಟು ಜಾಸ್ತಿ ಹಾಕ್ತೇವಲ್ಲ ಅಷ್ಟು ಸೇಫ್ ಮಸ್ತ್ ಬರ್ತಾವೆ ಬಜ್ಜಿ. ನಮ್ಗೆ ಸೇಫ್ ಮುಖ್ಯ ಅಲ್ಲರಿ, ಅವು ಒಳಗಡೆ ಫ್ರೈ ಆಗಿರ್ಬೇಕು. ನಾವು ಎಷ್ಟು ಹಿಟ್ಟನ್ನು ತಿಳು ಕಲಸ್ಕೋತೇವಲ್ಲ ಅಷ್ಟು ಒಳಗೆ ಮಸ್ತ್ ಫ್ರೈ ಆಗಿರ್ತಾವೆ. ನಾವು ಗಟ್ಟಿ ಕಲಸ್ಕೊಂದ್ರೆ ಮ್ಯಾಗೆಲ್ಲ ಫ್ರೈ ಆಗಿರ್ತಾವೆ ಒಳಗೆ. ಹಿಂಗೆ ಹಿಟ್ಟು ಹಸಿದು ಹಸಿದು ಇರ್ತೈತಿ. ನಿಮ್ಗೆ ಹಿಟ್ಟು ನೋಡ್ರಿ ಅಲ್ಲಿ ಎಷ್ಟು ಅಳಕ್ಕೆ, ನಾವು ಅಂದ್ರೆ ಅಳಕ್ಕಾಗೈತೆ ಅಂತೇವಿ, ತಿಳು ಅನ್ನಂಗಿಲ್ಲ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಆಗಿದ್ದು ಬಜ್ಜಿ. ಏನಿಲ್ಲ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚು ಹಾಕೋ, ಈಗ ಮನ್ಯಾಗ ಸಣ್ಣ ಮಕ್ಕಳು ಇದ್ರಂದ್ರೆ ಹೆಚ್ಚು ಹಾಕೋಕೆ ಹೋಗ್ಬೇಡ್ರಿ. ಸಣ್ಣ ಜಜ್ಜಿ ಹಾಕ್ರಿ, ಅಂದ್ರೆ ಅವ್ರಿಗೆ ತಿನ್ನೋ ಮುಂದೆ ಬಾಯಿಗೆ ಸಿಗಂಗಿಲ್ಲ, ಖಾರ ಹತ್ತಂಗಿಲ್ಲ. ಮತ್ತು ಅಜ್ಜಿವಾನ ಒಂಚೂರು ಬೇಕಾದ್ರೆ ಸೋಡಾ ಪುಡಿ ಕೆಲವೊಂದು ಟೈಮ್ ಹಾಕಿರ್ತೀನಿ, ಕೆಲವೊಂದು ಟೈಮ್ ಹಾಕಂಗಿಲ್ಲ. ಹಾಕ್ಬೇಕಂತನೇ ಏನಿಲ್ಲ, ಸೋಡಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಕಲಸ್ಕೊಂಡು ಮಾಡಿ ನೋಡಿರಿ. ಫ್ರೆಂಡ್ಸ್, ನಾನೀಗ ಏನು 2 ದಿನದ ಏನು ವಿಡಿಯೋನ ಶೇರ್ ಮಾಡಿದ್ದೀನಿ, 2 ದಿನ ಅದು 3 ದಿನ ಅಂತ ಅನಿಸ್ತತಿ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋನ ಪೂರ್ತಿ ನೋಡಿದವರು ಅದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ. ವಿಡಿಯೋ ಪೂರ್ತಿ ನೋಡದೆ ಇರೋ ಒಂದು 20-30 ಜನ ಅಂತ ಅನಿಸ್ತತಿ. ಒಬ್ರು ಕಮೆಂಟ್ ಹಾಕ್ಯಾರ, ಅದಕ್ಕೆ ಬಂದು ಲೈಕ್ ಮಾಡಿ ಹೋಗಿರ್ತಾರೆ. ಅದ್ರದ್ದು ಹಿಂದೆ ಗೊತ್ತಿರಂಗಿಲ್ಲ, ಮುಂದೆ ಗೊತ್ತಿರಂಗಿಲ್ಲ. ಏನು ಅಯ್ಯೋ, ನಿಮ್ಮ ಮಗಳಾಗಿದ್ದರೆ ನೀವು ಈ ನಿರ್ಧಾರ ತಗೋತೀರನ್ನ, ನಿಮ್ಮಂಥವ್ರಿಂದ ದೇಶ ಉದ್ಧಾರ ಆದಂಗೆ ಅಂಥೇಳಿ. ಇದನ್ನು ಯಾರಿಗೆ ಹೇಳ್ಬೇಕು ಹೇಳ್ರಿ? ಹೆಣ್ಣು ಹಡ್ದವ್ರಿಗೆ ಹೇಳ್ಬೇಕು. ನನಗೆ ಲೈ ಮಾತನ್ನು, ನಿಮ್ಗೆ ಅಷ್ಟೊಂದು ಕೆಪಾಸಿಟಿ ಇತ್ತಂತಂದ್ರೆ ಪ್ರತಿಯೊಂದು ಹಳ್ಳಿಗಳಿಗೂ ವಿಸಿಟ್ ಕೊಡ್ರಿ. ಈಗೂ ಸಹಿತ ಹಳ್ಳಿಗಳಲ್ಲಿ ಆ ಥರ ಮ್ಯಾರೇಜ್ ಆಕ್ಕಾವು. ಏನು ಅದನ್ನೆಲ್ಲ ಕಾನೂನು ನೋಡ್ಕೋತೈತೆ ಅಂತೇಳಿ ಕೆಲವರು ಹೇಳ್ತಾರೆ. ಅವ್ರಿನ ದಿನ ಬಂದು ಪ್ರತಿಯೊಂದು ಹಳ್ಳಿಯೊಳಗೂ ಪ್ರತಿಯೊಂದು ಮನೆಯೊಳಗೂ ಬಂದು ಇನ್ನು ರೊಟ್ಟಿ ಪಲ್ಯ ಮಾಡ್ತಿರ್ತಾರೇನ್ರಿ? ಅದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರಕ್ಕ ಕೆಲವೊಂದು ಹೆಂಗಂತಂದ್ರೆ ಗೊತ್ತಿದ್ರು ಸಹಿತ ಇಲ್ಲಿ ಅಂಗನವಾಡಿ ಟೀಚರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಗೊತ್ತಿದ್ರು ಏನು ಮಾಡೋಕ್ಕಾಗಂಗಿಲ್ಲ, ಏನು ಮಾಡೋಂಗಿಲ್ಲ, ಸುಮ್ಮಿರ್ತಾರೆ. ನಮ್ಮ ದೇಶದ ಕಾಯ್ದೆ ಕಾನೂನು ಬಗ್ಗೆ ಗೊತ್ತೇನ್ರಿ? ಪ್ರತಿಯೊಬ್ಬರಿಗೂ ಗೊತ್ತು ಯಾವ ಥರ ಇರುತ್ತೆ, ಯಾವ ಥರ ಇಲ್ಲ. ದುಡ್ಡಿದ್ರ ಎಲ್ಲನೂ ಮುಚ್ಚಿಸ್ಬೋದು. ಹಂಗಾಗಿ ವಿಡಿಯೋನ ಪೂರ್ತಿ ನೋಡ್ಲಾರ್ದನ ಕಮೆಂಟ್ ಹಾಕಿದ್ರೆ ನಾನು ಏನು ಹೇಳಕ್ಕೇಳ್ರಿ. ಇನ್ನೊಂದು ಏನಂತಂದ್ರೆ, ಒಂದು ವೇಳೆ ಮೈ ಡಾಟರ್ ಆಗಿದ್ರ ನಮ್ಗೆ ಯಾವ ನಿರ್ಧಾರ ತೊಗೋಬೇಕು, ಯಾವ ನಿರ್ಧಾರ ತೊಗೋಬಾರ್ದು ಅನ್ನೋದನ್ನು ನಮ್ಗೆ ಗೊತ್ತಿರ್ತೈತೆ. ಅದನ್ನು ಬೇರೆಯವ್ರನ್ನ ಕೇಳಿ ಬೇರೆಯವ್ರನ್ನ ನೋಡಿ ತಗೊಳ್ಳೋವಂಥ ಅವಶ್ಯಕತೆ ಇರಂಗಿಲ್ಲ, ಹೌದಲ್ಲ? ಯಾಕಂದ್ರೆ ಒಂದು ಹೆಣ್ಮಗಳ ಒಬ್ಬ ಮದುವೆ ಆದಿಂದ ಗಂಡನ ಜೊತೆ ಸಂಸಾರ ಮಾಡ್ತಿರ್ತಾಳೆ ಅಂತಂದ್ರೆ ಅವಳು ಹುಚ್ಚಿರಂಗಿಲ್ಲ, ಪೆದ್ದಿ ಇರಂಗಿಲ್ಲ, ಅವ್ಳಿಗೇನು ತಿಳಿಯಂಗೇ ಇಲ್ಲ ಅಂತೇಳಿ ಅನ್ಕೋತಾರಲ್ಲ, ಅವ್ರು ಮುಟ್ಟಾಳ್ರು, ಅವ್ರು ದಡ್ರು, ಅವ್ರು ಪೆದ್ದರು. ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಹೆಣ್ಮಗಳನ್ನು, ಗಂಡನ ಜೊತೆ ಸಂಸಾರ ಮಾಡುವ ಹೆಣ್ಮಗಳು ಪ್ರತಿಯೊಬ್ಬರಿಗೂ ಏನಂತಂದ್ರೆ ಎಲ್ಲ ಥರದ ನಾಲೆಜ್ ಇರ್ತೈತಿ. ಯಾಕಂದ್ರೆ ಗಂಡನ ಮನೆಯಲ್ಲೇ ಗಂಡನ ಜೊತೆ ಸಂಸಾರ ಮಾಡ್ಕೊಂಡ ಅತ್ತೆ ಮಾವ ಪ್ರತಿಯೊಬ್ಬರ ಜೊತೆನೂ ಇದ್ದೇನು ಜೀವನ ಮಾಡ್ತಾರಲ್ಲ, ಪ್ರತಿಯೊಬ್ಬರಿಗೂ ಎಲ್ಲ ಗೊತ್ತಿರ್ತೈತಿ. ಇನ್ನೊಂದು ಏನಂತಂದ್ರೆ, ಈಗಿನ ಕಾಲ ಎಲ್ಲ ಬದಲಾಗೈತಂತ ಹೇಳ್ತಿರಲ್ಲ, ಮದುವೆ ವಿಷಯದಲ್ಲಿ ಮಾತ್ರ ಕಾಲ ಬದಲಾಗೈತಿ. ನಾನು ಹೊಸ ಡ್ರೆಸ್ ಏನಾದರೂ ಹಾಕ್ಕೊಂಡ್ರೆ ಅಯ್ಯೋ ರುಕ್ಮಿಣಿ ನೀನು ಹಳ್ಳಿಯಲ್ಲಿದ್ದಿ, ಆ ಡ್ರೆಸ್ ಯಾಕೆ ಹಾಕೋಕತಿ, ಇನ್ನೂ ಏನು ವಿಲೇಜ್ ಲೈಫ್ ಅಂತ ಬಿಟ್ಟು ಸಿಟಿ ಲೈಫ್ ಅಂತ ಇಡು, ಇದಕ್ಕೆಲ್ಲ ಕುಂಕ್ ಮಾತಾಡೋ ಮುಂದೆ ಇದಕ್ಕೆ ಕಾಲ ಬದಲಾಗಿಲ್ಲ. ಥೂ, ಎಂಥ ದೊಡ್ಡ ಜನ ನೀವು ಅಂದ್ರೆ ಎಂಥ ದಡ್ರು ಅಂತಂದ್ರೆ ಎಲ್ಲದಕ್ಕೂ ಕಾಲ ಬದಲಾಗೈತಿ. ಹೌದಿಲ್ರಿ? ಮೊದಲ ಎಜುಕೇಷನ್ ಇರಲಿಲ್ಲ ಹೆಣ್ಮಗಳಿಗೆ, ಗಂಡನ ಮನೆಯಲ್ಲಿ ಎಷ್ಟೊಂದು ಟಾರ್ಚರು, ಹಿಂಸೆ, ಸರಿಯಾಗಿ ಊಟ ಕೊಡ್ತಿರ್ಕಿಲ್ಲ, ಹಗಲಿ ರಾತ್ರಿ ಎಲ್ಲ ದುಡಿತಿದ್ರಂತ, ದುಡಿಸ್ಕೋತಿದ್ರಂತ ಅತ್ತೆ ಅಂದ್ರೆ ಗಂಡನ ಮನೆಯಲ್ಲಿ ಎಲ್ಲರೂ, ಮಾವ ಆಗಲಿ, ಗಂಡ ಆಗಲಿ, ಮತ್ತು ಅತ್ತೆ ಆಗಲಿ, ಪ್ರತಿಯೊಬ್ಬರೂ ಆವಾಗ ಎಷ್ಟೋ ಹಿಂಸೆ ಕೊಟ್ಟರೂ ಆ ಹೆಣ್ಮಗಳು ಗಂಡನ ಮನೆಯಲ್ಲಿ ಇದ್ಕೊಂಡನ್ನ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಿದ್ದಳು. ಈಗ ಹೆಣ್ಮಕ್ಳಿಗೆ ಎಜುಕೇಷನ್ ಜಾಸ್ತಿ ಆಗೈತಿ, ಎಲ್ಲ ಎಜುಕೇಷನ್ ಏನು ಜಾಸ್ತಿ ಆಗೈತಲ್ಲ, ಅದೇ ಥರ ಡಿವೋರ್ಸ್ ಕೇಸೂ ಜಾಸ್ತಿ ಆಗತ್ತವ. ಹೌದಿಲ್ರಿ? ಇದು ತಪ್ಪ ಸೈಡ್ನ ನೀವು ಹೇಳ್ರಿ, ಯಾಕಂದ್ರೆ ಪ್ರತಿಯೊಬ್ಬ ನಿಮಗೂ ನಾಲೆಜ್ ಇದ್ದ ನೀವು ಕಮೆಂಟ್ ಹಾಕಿರ್ತಾರಲ್ಲ, ಅದೇ ಥರ ನನಗೂ ನಾಲೆಜ್ ಇದ್ದ, ನನಗೂ ಕೆಲವೊಂದಿಷ್ಟು ವಿಷಯ ಗೊತ್ತಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿರ್ತೇನೆ. ಅಷ್ಟು ನಾನು ಹೇಳಿರೋ ಉದ್ದೇಶ ಏನಂತಂದ್ರೆ, ಆ ಥರ ಮಾಡ್ತಿರ್ತಾರಲ್ಲ, ಈಗ ನೀವು ಹೇಳ್ತಿರಲ್ಲ, ನೀವು ಬೊಟ್ಟು ಮಾಡಿ ನನಗೆ ತೋರಿಸ್ತೀರಿ, ನನಗದಕ್ಕೆ ಯಾವ ಸಂಬಂಧನೇ ಇಲ್ಲ, ಆದ್ರೆ ನನಗೆ ಬೊಟ್ಟು ಮಾಡಿ ತೋರಿಸ್ತೀರಿ. ಅದ ಸಂಬಂಧ ಇದ್ದವ್ರಿಗೆ ಹೋಗಿ ಮಾತಾಡೋ ಅಷ್ಟು ಕೆಪಾಸಿಟಿ ನಿಮ್ಗಿರ್ತೈತಿ? ನೀವು ಹಳ್ಳಿಯಲ್ಲಿದ್ದರೆ ಅಥವಾ ಸಿಟಿಯಲ್ಲಿದ್ದರೆ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಆ ಥರ ನಡೆದ್ರೆ ಅದನ್ನ ನಿಲ್ಲಿಸೋ ಅಷ್ಟು ಕೆಪಾಸಿಟಿ ನಿಮ್ಗಿರ್ತೈತಿ? ಇರಂಗಿಲ್ಲಲ್ಲ. ಯಾಕಂದ್ರೆ ರುಕ್ಮಿಣಿಗೆ ಮಾತಾಡೋ ಅಷ್ಟು ಮಾತ್ರ ನಿಮ್ಗಿರ್ತೈತಿ. ಹೌದಿಲ್ಲ? ಅಷ್ಟ ಅಂತ ಅನ್ಕೋತೇನೆ ನಾನು ನಿಮ್ಮೆಲ್ಲರ ಅಂದ್ರೆ ಆ ಥರ ಕಮೆಂಟ್ ಹಾಕೋರು ಧೈರ್ಯ ಅಷ್ಟ ಅಂತ ಅನ್ಕೋತೇನೆ, ಅದನ್ನ ಹೇಳೋದು.
ಹೆಣ್ಮಕ್ಕಳಿಗೆ ಹೆಣ್ಮಗಳಿಗೆ ಎಜುಕೇಷನ್ ಇಂಪಾರ್ಟೆಂಟ್, ಎಲ್ಲನೂ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಅದೇನಂತ ನನಗೆ ಗೊತ್ತಾ, ಯಾಕಂದ್ರೆ ನಾನು ಅಲ್ಪ ಸ್ವಲ್ಪ ಕಲಿತೆ. ನಾನು ಎಷ್ಟೊಂದು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿರೋದ್ರಿಂದ ಯೂಟ್ಯೂಬರ್ ಆದಿಂದ ಕೆಲವೊಂದಿಷ್ಟು ಇದರಲ್ಲಿ ನಾವೇನು ರೂಲ್ಸ್ ಅದು ಇದು ಅಂತ ಏನು ಬರ್ತಾವಲ್ಲ, ಅದನ್ನು ಸರಿಪಡಿಸ್ಕೊಳಕ್ಕೆ ನಾನು ಯಾರ್ದು ಹೆಲ್ಪ್ ಈಗೂ ಸಹಿತ ನಾನು ಯಾರ್ದು ಈಗ ಯಾರ್ದು ಹೆಲ್ಪ್ ಕೇಳೋಂಗಿಲ್ಲ. ನನ್ನ ಫ್ರೆಂಡು ಅದಳ, ನನ್ನ ಫ್ರೆಂಡ್ಗೆ ಏನಾದರೂ ಇತ್ತ ಮೇಲ್ ಗಿಲ್ ಬಂದು ಅಂದರೆ ಇಂಗ್ಲೀಷಲ್ಲಿ ನಾನು ನನ್ನ ಫ್ರೆಂಡ್ಗನ ಕಳಿಸ್ತೀನಿ. ನಾನು ಅದನ್ನ ಹೇಳೋದು, ನಾನು ಯಾವಾಗಲೂ ನಮ್ಮ ಹುಡುಗರು ಬಂದು ಅಂದರೆ ಏ ಕಲಿರೋಪ ಕಲಿರೋಪ ಅಂತ ಹೇಳೋದು. ಸುಮ್ಮನೆ ಏನೋ ಹಿಂದೆ ಮುಂದೆ ಗೊತ್ತಿಲ್ಲದೆ ಬಂದು ಕಮೆಂಟ್ ಒಂದು ಆಪ್ಷನ್ ಸಹಿತ ಕಮೆಂಟ್ ಹೊಡೆದು, ಅಯ್ಯೋ ರುಕ್ಮಿಣಿ ಹಂಗಲ್ಲ ಹಿಂಗಲ್ಲ ಅಂತೇಳಿ. ಏನೋ ಅದನ್ನ ಬದಲಾಯಿಸ್ಕೊಳ್ಳಿ, ನೀವು ಯಾವತ್ತು ಬದಲಾಯಿಸ್ಕೊಳ್ಳಲ್ಲ. ನಾನು ಹೇಳೋದಂದ್ರೂ ಏನು, ನಾನು ಹೇಳೋದಂತರೂ ಬಿಡಂಗಿಲ್ಲ, ನೀವು ಬದಲಾಯಿಸ್ಕೊಳ್ಳಂಗಿಲ್ಲ. ನಾಯಿ ಬಾಲ್ ಯಾವತ್ತಿದ್ರು ಡೊಂಕ ಅಂತಂತಾರಲ್ಲ, ಕೆಲವ್ರ ಮೈಂಡ್ ಸೆಟ್ ಹಂಗೆ ಇರ್ತೈತಿ. ಏನು ಮಾಡೋಕೆ ಆಗಂಗಿಲ್ಲ. ರಾತ್ರಿ ಈಗ 11 ಐತಿ, ಕೂಡ ಶೂಟ್ ಮಾಡಾಕತ್ತೀನಿ ನಾನು. ಯಾಕಂದ್ರೆ ಇದೊಂದಿಷ್ಟು ವಿಷಯನ ಹೇಳಬೇಕಂತ ಅನಿಸ್ತದೆ, ಹಾಗಾಗಿ ಹೇಳಾಕತ್ತೀನಿ ನಾನು. ಅದಕ್ಕೆ ನನಗೆ ಯಾವ ಸಂಬಂಧನೇ ಇಲ್ಲ. ಸಂಬಂಧ ಇದ್ದವ್ರಿಗೆ ಕೆಪಾಸಿಟಿ ಧೈರ್ಯ ಇತ್ತಂದ್ರೆ ಹೋಗಿ ಹೇಳ್ರಿ, ನಿಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಿರ್ತೈತಿಲ್ಲ ಆ ಥರ ಅವ್ರಿಗೆ ಹೇಳ್ರಿ. ಅವಾಗ ಶಭಾಷ್ ಅಂತ ಅನ್ಬೋದು ನಿಮ್ಗೆ, ಯಾರಾದರೂ ತಿಳುವಳಿಕೆ ಇದ್ದವರು. ಇಲ್ಲಾಂದ್ರೆ ಅಯ್ಯೋ ಇವಳೇನು ಪಾಪ ಹೆಂಗೋ ಅಕ್ಕಿತ್ತು, ಹಂಗೆ ಅಕ್ಕಿತ್ತು, ಹಿಂಗೆ ಅಕ್ಕಿತ್ತು, ಹೋಗಿ ಹಾಳು ಮಾಡಿದಳು, ಮನೆ ಮುರುಕಿ ಮನೆ ಹಾಳಿ ಒಂದು ಯಾಡೋ ಉಗಿಸ್ಕೊಂಡು ಬರುವಂಥ ಕೆಲಸ ಮಾಡ್ತಿರೋ, ಉಳಿಸ್ಕೊಂತ ಕೆಲಸ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ನಾನು ನಾನು ನಿನ್ನೆ ಹುಡುಗದಲ್ಲಿ ಸಹಿತನೇ ಹೇಳೀನಿ ಅದೊಂದು. ಹೌದು, ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಟೈಟಲ್ ಭಾಳ ಇಂಪಾರ್ಟೆಂಟ್. ಟೈಟಲ್ ಆಗಲಿ ತಮ್ಮನಿಲ್ ಆಗಲಿ ಇಂಪಾರ್ಟೆಂಟ್. ನಾವೀಗ ಅದ್ರ ಬಗ್ಗೆ ಒಂದು ವರ್ಡ್ ಅದನ್ನು ಆ ಥರ ಮಾತಾಡಿದ್ವಿ ಅಂದ್ರೆ ನಾವು ಅದನ್ನ ಟೈಟಲ್ ಆಗಿ ತಗೊಂಡೆ ಇಡ್ತೇವೆ ನಾವು. ಅದನ್ನ ಬಿಟ್ರೆ ಟೈಟಲ್ ತಗೊಂಡಿರ್ತೈತಿ, ತಮ್ಮನೆಲ್ಲ ತಗೊಂಡಿರ್ತೈತಿ, ಒಳಗೆ ವಿಡಿಯೋ ಹೊಂದಿರ್ತೈತಿ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗಬೇಕು? ಹೌದಿಲ್ಲರಿ, ನಾನು ಅದನ್ನೇ ಹೇಳೋದು. ಸುಮ್ಮ ಸುಮ್ಮನೆ ಏನೇನೋ ವಿಡಿಯೋ ನೋಡ್ಲಾರ್ದ ಕಮೆಂಟ್, ಇಲ್ಲಿ 20 ಜನ ನೀವು ಎಷ್ಟಂದ್ರೆ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕ್ತೀರಿ, ಅಲ್ಲಿ ಎಷ್ಟೊಂದು ಜನ ವಿಡಿಯೋ ನೋಡಿರ್ತಾರೆ, ಅವ್ರಿಗೆ ಸರಿನೇ ಅನಿಸಿರ್ತೈತಿ. ನಿಮ್ಗೆ 20 ಜನಕ್ಕೆ ಸರಿ ಅನಿಸಿರಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಅಷ್ಟು 10,000 ಗಂಟಲೆ ಜನ ನೋಡಿರ್ತಾರಂತಂದಿಂದ ಅದ್ರೊಳಗೆ 20 ಜನಕ್ಕೆ ತಪ್ಪು ಅಂತ ಅನಿಸಿದ್ರೆ ಯಾರ್ದು ಹೇಳಿದ್ರೆ ತಪ್ಪು? ನಿಮ್ದೇ ಅಲ್ಲ, ರುಕ್ಮಿಣಿದಲ್ಲದು. ಹಂಗಾಗಿ ಎಲ್ಲದೊಳಗೂ ಕಾಲ ಬದಲಾಗೈತಿ. ಅದೇ ಥರ ನಾನು ನಾನು ಹಾಕೊಳ್ಳಲ್ಲ, ಲೈಫ್ ಸ್ಟೈಲ್ ಏನು ಬದಲಾಗಿಲ್ಲ. ನಮ್ಮ ಹೊಲ್ದಾಗ ನಾನೇ ದುಡಿತೀನಿ, ನೀವೇನು ಬಂದು ದುಡಿಯಂಗಿಲ್ಲ. ಮೈ ಬಗ್ಗಿಸಿ ನಾನು ದುಡಿಬೇಕು, ನೀವೇನಾದ್ರು ದುಡಿತೀರ್ನ ಇಲ್ಲಲ್ಲ. ನಾನೇ ಕೆಲಸ ಮಾಡ್ತೀನಿ, ನಮ್ಮ ಮನೆಯಾಗ ನಾನೇ ಕೆಲಸ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಹಾಕೊಳ್ಳೋ ಬಟ್ಟೆ ಎಷ್ಟು ಚೇಂಜ್ ಆದರೆ ಏನು, ಅದು ಚೇಂಜ್ ಅಂತಂದ್ರೆ ಅದು ನಿಮಗೆ ಅನಿಸಿರ್ಬೋದೇನೋ, ನಮ್ಗೆ ಯಾವತ್ತೂ ಚೇಂಜ್ ಅನಿಸಿಲ್ಲ. ಯಾಕಂದ್ರೆ ಸಲಾಕಿನಿಂದ ಮದುವೆ ಅದೇ ಅನಿಸುತ್ತೆ ನನ್ನ ಅಂದರೆ ಡೈಲಿ ನೈಟಿ ಹಾಕೋತಿದ್ದೀನಿ. ಎಲ್ಲರೂ ಹಿಂಗೆ ನಮ್ಮ ತವ್ರ ಮನೆಗೆ ಹೋದಾಗ ಅಷ್ಟು ಅಲ್ಲೇ ಡ್ರೆಸ್ ಹಾಕೋತಿದ್ದೀನಿ, ಈಗ ಡೈಲಿ ಡ್ರೆಸ್ ಹಾಕೋತೀನಿ. ಎಷ್ಟು ವ್ಯತ್ಯಾಸ, ಅದರಲ್ಲಿ ಏನು ವ್ಯತ್ಯಾಸ ಐತಿ? ಹೋಗಲಿ ಬಿಡಿ, ಕೆಲವರಿಗೆ ಎಷ್ಟು ಹೇಳಿದರೂ ತಿಳ್ಕೊಳ್ಳಂಗಿಲ್ಲ ಅಂತ ನಿಂದ ಏನು ಮಾಡೋಕ್ಕಾಗಂಗಿಲ್ಲ. ನಮ್ಮ ಯಜಮಾನರು ಮಲ್ಕೊಂಡಿದ್ದೆ ಮಾಡಾಕತ್ತಾರ. ಕರೆಂಟ್ ರಾತ್ರಿ 10 ಗಂಟೆಗೆ ಬರ್ತಾವೆ, ನೀರು ಹಾಸ್ಬೇಕು. ಇವತ್ತು ನಮ್ಮ ಯಜಮಾನ್ರದ ಡ್ಯೂಟಿ ನೈಟ್ ನೀರು ಹಸೋದಲ್ಲ. ಅದನ್ನ ಹೇಳೋದು ನಾನು, ನಾವು ಕಷ್ಟಪಟ್ಟಾಗ ನಮ್ದು ಹೊಟ್ಟೆ ತುಂಬತೈತಿ. ಬೇರೆಯವ್ರ ಯಾವುದೋ ಒಂದು ಸಿದ್ಧ ಅಂತ ಅವೇದ ಅಂತ ಹೇಳೋದ್ರಿಂದ ಹೊಟ್ಟೆ ತುಂಬಂಗಿಲ್ಲ. ಪೂರ್ತಿ ವಿಡಿಯೋ ನಾನು ನೋಡಿ ಕಮೆಂಟ್ ಹಾಕ್ರಿ, ಸುಮ್ಮ ಸುಮ್ಮನೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಅದನ್ನ ಹೇಳೋದು, ನೀವು ಅಷ್ಟೊಂದು ಒಳ್ಳೆಯವರಾಗಿದ್ದರೆ ನಿಮ್ಗೆ ಅಷ್ಟೊಂದು ಬೇರೆಯವರ ಹೆಣ್ಮಕ್ಳ ಜೀವನ ಹಾಳಾಗಬಾರ್ದು ಅನ್ನೋದಿತ್ತಂದ್ರೆ ನೀವು ಡೈರೆಕ್ಟಾಗಿ ಹೋಗಿ ನಿಲ್ಲಿಸ್ರಿ. ನಿಮ್ಗೆ ಅಷ್ಟೊಂದು ಧೈರ್ಯ ಇತ್ತಂದ್ರೆ ಒಳ್ಳೇದು ಮಾಡಿರಿ, ಒಳ್ಳೇದಾಗಲಿ. ನನ್ನ ಕೈಲಂತೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತ ಅನ್ಕೊಳ್ಳಿ. ಹೌದಲ್ಲ, ಸರಿ, ನನ್ನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದನ್ನು ಯಾರು ಆ ಥರ ಹೇಳ್ಯಾರಲ್ಲ, ದೇಶನೇ ಉದ್ಧಾರಕ್ಕೈತೆ ಅಂತೇಳಿ. ಹ್ಞೂ, ನೀವು ಉದ್ಧಾರ ಮಾಡಿರಿ, ನನ್ನ ಕೈಲಿದ್ದ ದೇಶ ಉದ್ಧಾರ ಮಾಡೋಕ್ಕಾಗಿಲ್ಲ, ನೀವು ಉದ್ಧಾರ ಮಾಡಿ ತೋರಿಸ್ರಿ, ಪ್ರೂವ್ ಮಾಡಿ. ಓಕೆನಾ? ಸರಿ, ಬಾಯ್, ಗುಡ್ ನೈಟ್. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಒಡೆ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೆಲವರಿಗೆ ನಾನು ಅದೇ ಹೇಳೋದು, ನೆಗೆಟಿವ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಕೊಂಕ್ ಮಾತಾಡೋರು ಕೊಂಕ್ ಮಾತಾಡೋದಾಗ ಸಮಾಧಾನ ಅಂತ ಅನಿಸ್ತೈತಿ. ಹಂಗಾಗಿ ಕೆಲವೊಂದ್ಸಲ ಮಾತಾಡ್ಬೇಕಾಕೈತಿ ನೋಡ್ರಿ, ಏನು ಮಾಡೋದು, ಹೋಗಲಿ ಬಿಡ್ರಿ. ಇನ್ನೊಂದು ಸೀರೆ ಇದೆ, ಯಾರಿಗಾದರೂ ಬೇಕಾದ್ರೆ. ಇನ್ನೇನು ಸಾಲು ಸಾಲು ಹಬ್ಬಗಳು ಶುರು ಅದು ಅಲ್ಲ,
ಕಲೆಕ್ಷನ್ ಇಲ್ಲಿ. ಹಾ, ಇನ್ನೊಂದು ನಾನು ಹೇಳೋದು ಮರ್ತಿದ್ನಿ, ನೀವು ಈ ವೀಕ್ ಸ್ಟೇಟಸ್ ಅಲ್ಲಿ ಸೆಲೆಕ್ಟ್ ಮಾಡ್ರೆ ಸ್ಕ್ರೀನ್ಶಾಟ್ ಇಟ್ಕೊಂಡಿರುತ್ತೆ, ಅದು ನೆಕ್ಸ್ಟ್ ವೀಕ್ ಹೇಳಿದ್ರಿಂದ ಅದು ಇರಂಗಿಲ್ಲ, ಸೇಲ್ ಆಗಿರ್ತೈತಿ, ಸ್ಟಾಕ್ ಮಾಲ್ ಇರಂಗಿಲ್ಲ. ಹಂಗಾಗೆ ನಿಮ್ಗೆ ಏನಾದ್ರೂ ನನ್ನ ಸ್ಟೇಟಸ್ ಇನ್ನು ನೋಡ್ತಿರ್ಲ ನೀವು, ಅವತ್ತಿಂದ ಅವತ್ತ ನೀವು ಹೇಳಿದ್ರಂದ್ರೆ ನಿಮ್ಗೆ ನೆಕ್ಸ್ಟ್ ಡೇ ನಿಮ್ಗೆ ಸಿಗ್ತೈತಿ, ಇಲ್ಲಾಂದ್ರೆ ಒಂದು 4 ದಿನ ಆದ್ರೂ ಅದು ಸೀರೆ ಸಿಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಸೇಲ್ ಆಗಿಬಿಟ್ಟಿರ್ತಾವೆ. ಇಳ್ಕಲ್ ಸೀರೆ ಮತ್ತು ಬಾರ್ಡರ್ ಸೀರೆ, ಸಾಫ್ಟ್ ಸಿಲ್ಕ್, ಜಾರ್ಜರ್ ಸೀರೆನೂ ಅದಾವ, ಅದ್ರ ರೇಟ್ ಜಾಸ್ತಿ ಅಂತ ನನಗೆ ಅನಿಸ್ತೈತಿ. ಮತ್ತು ಬ್ಯಾಗ್ ಮನಿ ಜಾಸ್ತಿ ಜನ ಕೇಳಿದ್ರೆ ನನಗೂ ಯಾಕೋ ರೇಟ್ ಜಾಸ್ತಿ ಅಂತ ಅನಿಸ್ತು, ಹಾಗೆ ನಾನು ಒಂದು ಸ್ಟೇಟಸ್ ಹಾಕೋದು ಬಿಟ್ಟೆ. ಮತ್ತು ಕುರ್ತಿದ್ದು ಸಹಿತ ಸದ್ಯಕ್ಕೆ ಕೆಲವೊಂದು ಸೀರೆ ಇದೆ ರಿಸನೇಬಲ್ ರೇಟ್ ಅಂತ ಏನು ಅನಿಸ್ತೈತಲ್ಲ, ನಾನು ಅವನು ಹಾಕ್ತಿರ್ತೀನಿ. ಕೆಲವರಿಗೆ ಕ್ವಾಲಿಟಿ ತಕ್ಕಂಥ ರೇಟ್ ಇರ್ತೈತೆ ಅಂದ್ರೆ ಕ್ವಾಲಿಟಿ ಸರಿ ಇರಂಗಿಲ್ಲ ಅಂತಲ್ಲ, ಕ್ವಾಲಿಟಿ ತಕ್ಕಂಥ ರೇಟ್ ಇದ್ದೇ ಇರ್ತೈತಿ. ಕೆಲವರೆಲ್ಲ ತೊಗೋತಾರೆ ಅಂದರೆ ರಿಚ್ ಫ್ಯಾಮ್ಲಿಯವರು ಇರ್ತಾರಲ್ಲ ಅಂಥವ್ರೆಲ್ಲ ತೊಗೋತಾರೆ. ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರಿಗೆ 1500, 1600, 1800, 3000 4000 ಹಿಂಗೆಲ್ಲ ಸೀರೆ ಅದಾವೆ, ಅಂಥವು ಕಷ್ಟ ಅಂತ ಅನಿಸ್ತೈತಿ. ನಿಮ್ಗೆ ಏನಾದರೂ ಕಡಿಮೆ ಪ್ರೈಸಲ್ಲಿ ಇರೋವು ಇಷ್ಟ ಆದವು ಅಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರಂದ್ರೆ, ಮತ್ತು ನಾನು ಹೇಳಿದ್ನಲ್ಲ ಸ್ಟೇಟಸ್ ಹಾಕಿದ್ರೆ ಒಂದು 2-3 ದಿನದಾಗ ನೀವು ಕಳಿಸಿದ್ರಿಂದ ನಿಮ್ಗೆ ಸೀರೆ ಸಿಗ್ತಾವೆ, ಇಲ್ಲಾಂದ್ರೆ ಸಿಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಒಂದು 4 ದಿನಕ್ಕೊಮ್ಮೆ ಕಲೆಕ್ಷನ್ ಡಿಸೈನ್ ಪ್ಯಾಟರ್ನ್ ಚೇಂಜ್ ಆಗಿರ್ತೈತಿ, ಕ್ವಾಲಿಟಿ ಚೇಂಜ್ ಆಗಿರ್ತಾವೆ, ಹಾಗಾಗಿ.